ಹೆಸರು ಕೊಟ್ಟವ್ರಷ್ಟೇ. ಇದರಿಂದ ಏನು ಜಾಸ್ತಿ ಯೂಸ್ ಆಗೋದು ಅಷ್ಟಕ್ಕೆ ಅಷ್ಟೇ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ ನೋಡಿ. ಫುಲ್ ಥ್ರಾಟಲ್ ಕೊಟ್ಟರು ಕಷ್ಟ ಬೀಳ್ತಾ ಇದೆ, ಅಂದರೆ ಕಷ್ಟ ಅಂದರೆ ಪವರ್ ಕಡಿಮೆ. ಯಾರೂ ಇದನ್ನು ರಾಯಲ್ ಎನ್ಫೀಲ್ಡ್ ಅಂದರೆ ನಂಬೋದು ಇಲ್ಲ, ಅದು ಮೇನು ಬ್ರ್ಯಾಂಡ್ ರೆಪ್ಯುಟೇಷನ್. ಬಾಯ್ಸ್ ಅಂಡ್ ಗರ್ಲ್ಸ್ ನಮಸ್ಕಾರ ಹೇಳ್ರಿಗೂ, ವೆಲ್ಕಮ್ ಟು ಇವತ್ತಿನ ಹೊಸ ವ್ಲಾಗ್. ಸದ್ಯಕ್ಕೆ ನಾನು ನಮ್ಮ ಹಾಸನ ಬೆಂಗಳೂರು ಹೈವೇ ಮಂಗಳೂರು ಹೈವೇನಲ್ಲಿ ಇದ್ದೀನಿ, ಓಕೆನಾ. ಸೊ ಇಲ್ಲಿ ನಮ್ಮ ಜೊತೆ ಯಾವ ಗಾಡಿ ಇದೆ ನೋಡಿ, ದ ಆಲ್ ನ್ಯೂ ಹಿಮಾಲಯನ್ 450. ಸೊ ನಮ್ಮ ಸಬ್ಸ್ಕ್ರೈಬರು ಬ್ರೋ, ನಿಮ್ಮ ಹೆಸರು ಮರ್ತುಬಿಟ್ಟೆ. ಸಂಜಯ್. ಸಂಜಯ್ ಅವರು ಕಾಂಟ್ಯಾಕ್ಟ್ ಮಾಡಿ ಬ್ರೋ, ಒಂದು ರಿವ್ಯೂ ಮಾಡೋದಿದೆ ನೋಡಿ. ಹೊಸದು ಕಂಪ್ಲೀಟ್ಲಿ ಫುಲ್ಲಿ ಲೋಡೆಡ್ಡು, ಬೆಂಗಳೂರಲ್ಲೇ ಫಸ್ಟು ಇವ್ರದೇ ಫುಲ್ಲಿ ಲೋಡೆಡ್ ಆಗಿರೋ ಗಾಡಿ. ಬಟ್ ಹೊರಗಡೆ ತೆಗ್ದಿರೋದು ಸ್ವಲ್ಪ ಲೇಟು, ಏನೋ ಅದು ಇದು ಪ್ರಾಬ್ಲಮ್ ಅಂತ ಅಂದರು. ಸೊ ಏನೇನು ಫುಲ್ಲಿ ಲೋಡೆಡ್ ಅಂದರೆ ಅಂತ ಹೇಳ್ಬಿಟ್ಟು ನಾನು ಪ್ರತಿಯೊಂದೂ ಹೇಳ್ತೀನಂತೆ, ತೋರಿಸ್ತೀನಂತೆ. ಸದ್ಯಕ್ಕೆ ಒಂದು ವಾಕ್ ಅರೌಂಡ್ ಕೊಟ್ಬಿಡ್ತೀನಿ ನೋಡಿ, ಯಾವ ಥರ ಇದೆ. ಪ್ಯಾನಿಯರ್ಸು, ಅದಾದಮೇಲೆ ಟಾಪ್ ಬಾಕ್ಸು, ಎ ಟು ಝೆಡ್ಡು ಆಲ್ಮೋಸ್ಟ್, ಓಕೆನಾ. ಪ್ರತಿಯೊಂದು ಹಾಕ್ಬೇಕಾಗಿರೋ ಆಕ್ಸೆಸರೀಸು ಎಲ್ಲ ಹಾಕ್ಸಿದ್ದಾರೆ. ಸೊ ಎಲ್ಲ ಆಕ್ಸೆಸರೀಸ್ ಹಾಕ್ಕೊಂಡ್ಮೇಲೆ ಫುಲ್ಲಿ ಲೋಡೆಡ್ ಆಗಿ ಗಾಡಿ ಯಾವ ಥರ ಕಾಣುತ್ತೆ ನೋಡಿ. ಆ್ಯಂಡ್ ಅಲ್ಲಿ ನಮ್ಮ ಆಸಿ ಇದ್ದಾಳೆ. ಸೊ ನಾನು ಇವ್ರ ಗಾಡಿ ನೋಡಿಸ್ತೀನಿ, ನಮ್ಮ ಆಸಿನ ಅವ್ರು ಓಡಿಸ್ತಾರೆ. ಸೊ ಬನ್ನಿ, ರೈಡ್ ಎಕ್ಸ್ಪೀರಿಯೆನ್ಸ್ ಯಾವ ಥರ ಇರುತ್ತೆ, ಏನು ಕತೆ ಅಂತ ಎಲ್ಲ ಹೇಳ್ತೀನಂತೆ. ಆ್ಯಂಡ್ ಇದೇ ವಿಡಿಯೋ ಕೊನೆಯಲ್ಲಿ ಏನೇನು ಆಕ್ಸೆಸರೀಸ್ ಹಾಕ್ಸಿದ್ದಾರೆ, ಪ್ರೈಸ್ ಎಷ್ಟಾಯಿತು ಟೋಟಲ್ ಆಗಿ, ಅದೊಂದು ಇನ್ಫಾರ್ಮೇಷನ್ ಲಾಸ್ಟಲ್ಲಿ ಕೊಡ್ತೀನಿ ನಿಮಗೆ. ಲಾಸ್ಟ್ವರೆಗೂ ನೋಡಿ ವ್ಲಾಗ್ನ. ಏನು ಮಸ್ತ ಕಾಣ್ತಾ ಇದೆ ನೋಡಿ. ಆ್ಯಕ್ಚುಲಿ ಒಂದು ಸ್ವಲ್ಪ ಜಾಸ್ತಿ ವಾಲಿರೋ ಥರ ಇದೆ, ಅದು ಮೋಸ್ಟ್ಲಿ ಎಲ್ಲ ಗಾಡಿನೂ ಹಂಗೆ ಇರುತ್ತೆ. ಬಿಕಾಸ್ ಅವರ ಸ್ಟ್ಯಾಂಡ್ ಈ ಥರ ಕೊಟ್ಟಿದ್ದಾರೆ, ಗೊತ್ತಿಲ್ಲ ಏನಕ್ಕೆ ಅಂತ. ಬಟ್ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಕಡಿಮೆ ಆಗುತ್ತೆ, ಇದ್ರ ಮೇಲೆ ಹತ್ಬಿಟ್ಟು ಕಾಲಾಕೋದಕ್ಕೆ ಭಯ ಆಗುತ್ತೆ ಒಂಚೂರು. ಮೇ ಬಿ ನಾನು ಹೊಸಬಲ್ವ ಅದಕ್ಕೆ ಇರ್ಬೋದು. ಬಟ್ ನಮ್ಮ ಗಾಡಿಲಿ ಹೆಂಗೆ ಹತ್ ಕೂತ್ಕೋತೀವಿ ಹಂಗೆ ಹತ್ಬಿಟ್ಟು ಕೂತ್ಕೊಳ್ಳೋಣ, ದಟ್ಸ್ ಓಕೆ, ಏನೂ ಮಾಡೋಕ್ಕಾಗಲ್ಲ. ಲೆಟ್ಸ್ ಗೋ, ಬನ್ನಿ. ಏನು ಗುರು ಇದು ಪಿಕಪ್ಪು? ಆ್ಯಕ್ಚುಲಿ ಇನ್ನೂ ಇದರ ಕಂಪ್ಲೀಟ್ ಪೊಟೆನ್ಷಿಯಲಲ್ಲಿ ನಾನು ಥ್ರಾಟಲ್ ಕೊಟ್ಟಿಲ್ಲ. ಫಸ್ಟ್ ಇಂಪ್ರೆಷನ್ಸೇ ಚೆನ್ನಾಗಿದೆ, ಯಾವುದೋ ತುಂಬ ದೊಡ್ಡ ಗಾಡಿ ಓಡಿಸ್ತಾ ಇದ್ದೀನಿ ಅನ್ನೋ ಫೀಲ್ ಇದೆ. ಓ, ಪ್ಯಾನಿಯರ್ಸ್ ಹಾಕಿದೆ, ಗಮನ ಇಟ್ಕೊಬೇಕು ನಾನು ನನ್ನ ಗಾಡಿ ಓಡಿಸ್ದಂಗೆ ಅದೇ ಗುಂಗಲ್ ಬಂದರೆ ಕಷ್ಟ. ಸೊ ಫಸ್ಟ್ ಸರ್ವಿಸ್ ಎಲ್ಲ ಆಗಿದೆಯಂತೆ, ಸೊ ತೊಂದರೆ ಇಲ್ಲ, ನಾವು ಸ್ಪೀಡಲ್ಲಿ ಹೋದ್ರೂ ನಡೀರಿ ನೀವೇ ಮುಂದಕ್ಕೆ ನೋಡಿ. ನಮ್ಮ ಆಶಿ ಕಷ್ಟನೇ ಪಡಲ್ಲ ಗುರು, ಹಂಡ್ರೆಡ್ಸ್ ಕ್ರಾಸ್ ಮಾಡೋಕ್ಕೆ ಆಲ್ಮೋಸ್ಟ್ 3.5 ಲಕ್ಷ ಆಗ್ಬೋದು ಇದು ಆನ್ ರೋಡ್ ಪ್ರೈಸು. ವಾಹ್, ಏನು ಫೀಲ್ ಇದೆ ಗೊತ್ತಾ ಓಡ್ಸೋಕ್ಕೆ. ಬಟ್ ಎಲ್ಲೋ ಒಂದು ಕಡೆ ಈ ಸ್ಟಾಕಲ್ಲಿ ಬರ್ತಿರೋ ಈ ವಿಂಡ್ಶೀಲ್ಡು ಏನಪ್ಪ ಇದು ಇಟೇ ಇಟ್ ಐತೆ ಅನಿಸುತ್ತೆ. ಟ್ಯಾಂಕ್ ನೋಡಿ ಹೆಂಗಿದೆ, ಎಷ್ಟು ಅಗಲ ಇದೆ, ಹಿಂಗೆ ಹಿಂಗಿದೆ. ಸೊ ಆ ವಿಂಡ್ಶೀಲ್ಡ್ ನೋಡಿದ್ರೆ ಇಟೇ ಇಟ್ ಐತೆ. ಕುತ್ಕೊಂಡು ಓಡಿಸ್ಬೇಕಾದ್ರೆ ಒಂದು ಫೀಲ್ ಬರುತ್ತೆ, ಏನು ಗೊತ್ತಾ, ಮುಖ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತಾರಲ್ಲ, ಹಾಗೆ ಪೋಲಿ ಭಾಷೆಯಲ್ಲಿ ಒಂದು ಮಾತಿದೆ, ಅದೇನು ಅಂತ ನೀವೇ ತಿಳ್ಕೊಳ್ಳಿ. ಸಡನ್ನಾಗಿ ಅದು ತಲೆಗೆ ಬಂತು ಇದನ್ನು ನೋಡಿದಾಗ, ಆ ವಿಂಡ್ಶೀಲ್ಡು ಹೆಸರು ಕೊಟ್ಟವ್ರಷ್ಟೇ. ಇದರಿಂದ ಏನು ಜಾಸ್ತಿ ಯೂಸ್ ಆಗೋದು ಅಷ್ಟಕ್ಕಷ್ಟೇ ಅನ್ಕೋತೀನಿ ನಾನು, ಈಸಿಯಾಗಿ ಎಳೆಯುತ್ತೆ. ನಮ್ಮ ಆಶಿನೂ 100ರಲ್ಲಿ ಕೆಚ್ತಾ ಅವರವರು 100 ಹತ್ರಲ್ಲಿ. ಸೊ ಇದೊಂದು ಎಕ್ಸ್ಪೀರಿಯೆನ್ಸ್ ವ್ಲಾಗು ಗೈಸ್, ನಿಮಗೆ ನನ್ನ ಫಸ್ಟ್ ಇಂಪ್ರೆಷನ್ಸು. ಪರ್ಟಿಕ್ಯುಲರಾಗಿ ರಿವ್ಯೂ ಅನ್ನೋದಕ್ಕಿಂತ ನಾನು ಓಡಿಸ್ಬೇಕಾದ್ರೆ ನನಗೇನೇನು ಅನ್ನಿಸ್ತು ಅಂತ ಹೇಳ್ಬಿಟ್ಟು ವ್ಲಾಗ್ ಮಾಡ್ತಿರೋದು. ನಕಲ್ ಗಾರ್ಡ್ಸು ಮೋಸ್ಟ್ಲಿ ಇದೇನು ಸ್ಟಾಕಲ್ಲಿ ಬಂದಿರೋದಾ ಏನು ಕತೆ ಗೊತ್ತಿಲ್ಲ. ಲಾಸ್ಟಲ್ಲಿ ನಾನು ಅವ್ರ ಹತ್ರ ಕಂಪ್ಲೀಟಾಗಿ ಏನೇನು ಹಾಕ್ಸಿದ್ದಾರೆ ಎಲ್ಲ ಹೇಳಿಸ್ತೀನಿ, ಸೊ ಅವಾಗ ಗೊತ್ತಾಗುತ್ತೆ. ಬಿಕಾಸ್ ನಾನು ಸ್ಟಾಕಲ್ಲಿ ಗಾಡಿ ಹೆಂಗಿರುತ್ತೆ ಏನು ಕತೆ ಅಂತ ನೋಡಿಲ್ಲ ನಾನು, ಹಾಗಾಗಿ ಗೊತ್ತಿಲ್ಲ, ಐಡಿಯಾ ಇಲ್ಲ. ಯಾವ್ದು ಇದು ಇಂಡಿಕೇಟರು ಇಷ್ಟೊಂದು ಹಾರ್ಡಾಗಿದೆ? ಇಲ್ಲ, ಇವಾಗ ಸಾಫ್ಟಾಗಿದೆ.
ಅವಾಗಲೇ ಸ್ವಲ್ಪ ಹಾರ್ಡ್ ಅನ್ನಿಸ್ತು. ನೀವೇನೇ ಹೇಳಿ ನನಗೆ ಪರ್ಸ್ನಲಿ ಈ ಟಾಗಲ್ ಕೊಟ್ಟಿದಾರಲ್ಲ ಗಾಡಿ ಸ್ಟಾರ್ಟ್ ಮಾಡೋಕ್ಕೆ, ಅದಾದಮೇಲೆ ಹೈ ಬೀಮು ಲೋ ಬೀಮು ಆಮೇಲೆ ಪಾಸ್ ಲೈಟು, ಅಷ್ಟು ನನಗೆ ಇಷ್ಟ ಆಗಲಿಲ್ಲ. ಇದು ಹಿಂಗೆ ಡೈಲ್ ಥರ ಇರೋದು. ನಡೀರಣ್ಣ ಯಾರಾದರೂ ಒಬ್ರು. ಬಟ್ ಇದು ಇವಾಗಲ್ಲ ಇರೋದು, ಆಲ್ಮೋಸ್ಟ್ ನಾನು ಗಾಡಿ ತಗೊಳ್ಬೇಕಾದ್ರೆ ಕ್ಲಾಸಿಕ್ 350 ನಾನು ರೈಡ್ ಮಾಡಿದ್ದೆ ಟೆಸ್ಟ್ ರೈಡು. ಸೊ ಅದ್ರನಲ್ಲೂ ಹಂಗೆ ಇತ್ತು. ಅದೇನೋ ನನಗೆ ಪರ್ಸ್ನಲಾಗಿ ಅಷ್ಟು ಇಷ್ಟ ಆಗಲಿಲ್ಲ ಅದು. ಅವ್ರು ಕೆಚ್ಕೊಂಡು ಓಯ್ ತಾವ್ರೆ ಬ್ರೇಕಿಂಗ್ಸ್ ಮಾತ್ರ ಕ್ರೇಜಿಯಾಗಿದೆ ಗುರು. ಫಾರ್ ಬೆಟರ್ ದೆನ್ ನಮ್ಮ ಡಾಮಿನರು ಬ್ಯಾಕ್ ಬ್ರೇಕ್ಸ್ ಅಂತೂ. ಫ್ರಂಟ್ ಡಿಸ್ಕು ಚೆನ್ನಾಗಿದೆ ಡಾಮಿನರ್ದು, ಬಟ್ ಬ್ಯಾಕು ನನಗಿಷ್ಟ ಇಲ್ಲ ಅಷ್ಟಕ್ಕಷ್ಟೇ, ಬೈಟ್ ಇಲ್ಲ. ಬಟ್ ಇದು ಕ್ರೇಜಿಯಾಗಿದೆ. ಏನು ಹಿಡಿಯುತ್ತೆ ಗುರು ಬ್ರೇಕ್ಸು, ಮಸ್ತಾಗಿ ಹಿಡಿಯುತ್ತೆ. ಪ್ಯಾನಿಯರ್ಸ್ ಇದೆ, ಕೆಜಿ ಕೆ ಮರಿಬೇಡ. ಓ ಇದಕ್ಕೆ ಮುಂಚೆ ಹಿಮಾಲಯ ಏನು ಓಡಿಸಿದ್ದೀನಿ ನಾನು, ಎಲ್ಲೋ ಒಂದು ಲೆವೆಲಿಗೆ ಕಷ್ಟ ಬೀಳುತ್ತೆ ಅಂತ ಅನಿಸುತ್ತೆ, 100-120 ಹತ್ರ ಹೋಗ್ತಿದ್ದಂಗೆನೆ. ಬಟ್ ಇಲ್ಲ, ಇದು ತಲೆನೇ ಕೆಡಿಸ್ಕೊಳ್ಳಲ್ಲ. ಏನು ಹೊಡಿತಾ ಇದೆ ನೋಡಿ, ಗಾಡ್ ನೂರ್ 140 ವಿತ್ ಪ್ಯಾನಿಯರ್ಸು ಟಾಪ್ ಬಾಕ್ಸು. ಇನ್ನೂ ಜಾಸ್ತಿ ಹೋಗುತ್ತೆ ಪೊಟೆನ್ಷಿಯಲ್ ಇದೆ, ಬಟ್ ತಗೊಂಡು ಹೋಗ್ತಾ ಇಲ್ಲ ನಾನು. ಹಳೆ ಹಿಮಾಲಯ ನೋಡ್ಸಿದ್ದೀನಿ ಗೈಸ್, ಅದಕ್ಕೆ ಡೆಡ್ ಆಪೋಸಿಟ್ ಇದು. ನಮ್ಮ ಲಡಾಖಲ್ಲಿ ಒಂದಿಬ್ರು ನಮಗೆ ಫ್ರೆಂಡ್ಸ್ ಆದರು, ಓಕೆನಾ, ನಮ್ಮ ಜೊತೆನೆ ಉಮ್ಲಿಂಗ್ಲೆಲ್ಲ ಮಾಡಿದ್ರು, ಅವ್ರು ಹಿಮಾಲಯನ್ ಬೈಕರ್ಸ್ ಅವರು. ಸೊ ಅವ್ರು ನಮಗೆ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು ನಮ್ಮದು ಡಾಮಿನರ್ ಅಂದಿದ್ದಕ್ಕೆ, ಓ ನಿಮ್ಮದು ಡಾಮಿನರಾ, ಹಂಗಾರೆ ನಮ್ಮ ಜೊತೆ ಬರೋಕ್ಕಾಗಲ್ಲ ನೀವು, ಫುಲ್ ಫಾಸ್ಟಲ್ಲಿ ಇರ್ತೀರಾ ನೀವು ಅಂತ ಹೇಳ್ತಿದ್ರು. ಹಂಗೆ ಆ ಥರ ಇದ್ದಿದ್ದೊಂದು ಗಾಡಿನ ಇವತ್ತು ಈ ಥರ ಬಿಟ್ಟಿದ್ದಾರೆ ಅಂದರೆ ಇಂಪ್ರೆಸಿವೆ. ರಾಯಲ್ ಎನ್ಫೀಲ್ಡ್ ಮೇಲೆ ಒಂದು ರೆಸ್ಪೆಕ್ಟು, ಮಾಡೋರಪ್ಪ ಕೆಲಸನ ಅಂತ. ವಾ, ಒಳ್ಳೆ ಫೀಲ್ ಕೊಡುತ್ತೆ. ಮೋಸ್ಟ್ಲಿ ಇವ್ರು ಹ್ಯಾಂಡಲ್ ಬಾರ್ ರೈಸರ್ಸ್ ಏನು ಹಾಕಿಲ್ಲ ಅನ್ಸುತ್ತೆ, ಸ್ಟಾಕಲ್ಲೇ ಇದೆ. ಸ್ಟಾಕಲ್ಲಿದ್ರು ನನ್ನ ಹೈಟಿಗೆ ಪರ್ಫೆಕ್ಟ್ ಆಗಿದೆ. ನಮ್ಮ ಆಶಿನಲ್ಲೂ ಅಷ್ಟೇ, ಒಂಚೂರು ನಾನು ಹಿಂಗೆ ಬಗ್ಬೇಕಾಗುತ್ತೆ, ಬಟ್ ಇದರಲ್ಲಿಲ್ಲ, ಅಪ್ರೈಟ್ ನಿಂತ್ಕೊಬೋದು ಆರಾಮಾಗಿ. ಸಾಕತ್ತಾಗಿದೆ ಗುರು, ಸೀಮ್ಲೆಸ್ಸು, ಒಂದು ಚೂರು ಪ್ರಾಬ್ಲಮ್ ಇಲ್ಲ, ಮಸ್ತಾಗಿದೆ. ಒಳ್ಳೆ ಮಜಾ ಕೊಡ್ತಾ ಇದೆ, ಸಾಕತ್ತು, ಇಂಪ್ರೆಸ್ ಮಾಡ್ತು ನನ್ನ. ರೈಡಿಂಗ್ ಮೋಡ್ಸ್ಗಳು ಇದೆ, ಚೇಂಜ್ ಮಾಡ್ಕೊಬೋದು ನಾವು. ಸೊ ಏನೂ ಇಲ್ಲ, ಕ್ಲಚ್ಚು ಅದು ಮಿಡ್ಕೊಬೇಕು, ಇಲ್ಲಿ ಮೋಡ್ ಚೇಂಜಿಂಗ್ ಆಪ್ಷನ್ ಇದೆ. ಸೊ ಕ್ಲಿಕ್ ಮಾಡಿದ್ರೆ ಪರ್ಫಾರ್ಮೆನ್ಸ್ ಮೋಡು ಅಂದರೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುತ್ತೆ, ABS ಆನಲ್ಲಿ. ಆಮೇಲೆ ಆ್ಯಕ್ಚುಲಿ ಇವಾಗ ನಾನು ನೋಡ್ಸ್ಕೊಂಬಂದಿದ್ದು ಅದೇ ಪರ್ಫಾರ್ಮೆನ್ಸ್ ಮೋಡ್ ವಿತ್ ABS ಆನು. ಸೊ ಪರ್ಫಾರ್ಮೆನ್ಸು ಎಕೋನಲ್ಲಿ ಚೇಂಜ್ ಮಾಡ್ಬೋದು ನಾವು ಮೋಡ್ಸ್ನ, ಓಕೆನಾ. ಗಾಡಿ ರನ್ನಿಂಗಲ್ಲಿ ಇದ್ದಾಗ ನನಗನ್ನಿಸ್ದಂಗೆ ಮೋಸ್ಟ್ಲಿ ಗಾಡಿ ಸ್ಟಾಪ್ ಮಾಡ್ತೀವಲ್ಲ, ನಿಲ್ಸಿದ್ದಾಗ ABSನ ಆಫ್ ಮಾಡ್ಕೊಬೋದು. ಇವಾಗ ಅದು ಆಫ್ ಮಾಡೋಕ್ಕಾಯ್ತಾ ಇಲ್ಲ ಮೂವಿಂಗಲ್ಲಿ ಇರೋದಕ್ಕೆ,
ಬರೀ ಎಕೋ ಮತ್ತು ಪರ್ಫಾರ್ಮೆನ್ಸಲ್ಲಿ ಟಾಗಲ್ ಮಾಡ್ಬೋದು ಅಷ್ಟೇ. ನಮ್ಮ ಹೈವೇನಲ್ಲಿ ಈ ಲೆವೆಲಿಗೆ ಜಾಮ್ ಆಗುತ್ತಲ್ಲ, ಒಂದೊಂದು ಸರಿ ಜೋಶಿಗೆ ಬಂದುಬಿಟ್ಟು ಎಲ್ಲರೂ ನುಗ್ಗಿಬಿಟ್ಟಿರ್ತಾರೆ ಅನಿಸುತ್ತೆ ಹೈವೇಗೆ. ಎಸ್ ಗೈಸ್, ಎಸ್ 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 ಫೀಲ್ ಆಗುತ್ತೆ ಈಗ. ಆ್ಯಕ್ಚುಲಿ ಅದು ಎ ಬಿ ಎಸ್ ಚೇಂಜ್ ಅನ್ನೋ ಆಪ್ಷನ್ ಬರುತ್ತಲ್ಲ, ಆಪ್ಷನ್ ಹೋಗೋವರೆಗೂ ನಾವು ಕಾಯಬೇಕು. ಅದು ಕಾದ ಮೇಲೇ ಮೋಡ್ಸ್ ಆ್ಯಕ್ಚುಲಿ ಚೇಂಜ್ ಆಗೋದು. ಸೊ ಆಗಲೇ ಇದ್ರನ್ನೇ ಪರ್ಫಾರ್ಮೆನ್ಸಲ್ಲೇ ಇತ್ತು. ಸೊ ಇವಾಗ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ ನೋಡಿ. ಫುಲ್ ಥ್ರಾಟಲ್ ಕೊಟ್ಟರು ಕಷ್ಟ ಬೀಳ್ತಾ ಇದೆ, ಅದೇ ಕಷ್ಟ ಅಂದರೆ ಪವರ್ ಕಡಿಮೆ. ಅದೇ ಏನಾದರೂ ನಾನು ಈಕೋನಲ್ಲಿದೆ ಪರ್ಫಾರ್ಮೆನ್ಸ್ಗೆ ಆಗ್ತೀನಿ ತಡೀರಿ, ಈಗ ಅದು ಬರ್ತಾಯಿದೆ. ಇವಾಗ ಹೋಯಿತು, ಇವಾಗ ಪರ್ಫಾರ್ಮೆನ್ಸಿಗೆ ಚೇಂಜ್ ಆಗಿರುತ್ತೆ. ಇವಾಗ ನಾನೇನಾದ್ರೂ ಥ್ರಾಟಲ್ ಕೊಟ್ಟರೆ ನೋಡಿ ಹೆಂಗೆ ಹೋಗುತ್ತೆ, ಕ್ರೇಜಿ ಡಿಫ್ರೆನ್ಸ್ ಖಂಡಿತ ಗೊತ್ತಾಗ್ತಾ ಇದೆ ಪರ್ಫಾರ್ಮೆನ್ಸ್ಗೂ ಎಕೋಗೂ. ಸೋಷಲ್ ಮೀಡಿಯಾದಲ್ಲಿರೋ ಮಿಕ್ಸ್ಡ್ ರಿಯಾಕ್ಷನ್ಸ್ ಏನಿದೆ ಅದು ಏನು ಮಾಡೋಕ್ಕಾಗಲ್ಲ ಗೈಸ್. ಯಾವುದೇ ಒಂದು ಪ್ರಾಡಕ್ಟ್ ಬಂದ್ರೂ ಪಾಸಿಟಿವ್ಸ್ ಇರುತ್ತೆ, ನೆಗೆಟಿವ್ಸ್ ಇರುತ್ತೆ, ಕೆಲವ್ರಿಗೆ ಪ್ರಾಬ್ಲಮ್ ಕೊಡುತ್ತೆ, ಕೆಲವ್ರಿಗೆ ಅದ್ಭುತವಾಗೇ ಇರುತ್ತೆ. ಸೊ ಇದ್ರ ಸರ್ವಿಸ್ ಬಗ್ಗೆ ನಾನೇನು ಕಮೆಂಟ್ ಮಾಡೋಕ್ಕೋಗಲ್ಲ, ಸರ್ವಿಸ್ ಹೆಂಗಿದೆ ಏನು ಕತೆ ಅಂದ್ಬಿಟ್ಟು. ಬಟ್ ಓಡಿಸೋದಕ್ಕಂತೂ ಪವರಲ್ಲಂತೂ ಏನು ಕಾಂಪ್ರಮೈಸ್ ಇಲ್ಲ. 450 cc ಗಾಡಿಗೆ ಏನು ಬೇಕೋ ಅದಿದೆ. ಓಕೆನಾ, ಈ ಗಾಡಿಗೆ ಏನೇನು ಅಕ್ಸೆಸರೀಸ್ ಎಲ್ಲ ಹಾಕ್ಸಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಸರಿ ಕೇಳ್ಬಿಡೋಣ. ಪ್ರೈಸ್ ಎಷ್ಟಾಯಿತು, ಏನೇನು ಹಾಕ್ಸಿದ್ದಾರೆ ಆ್ಯಂಡ್ ಏನೇನು ಹಾಕ್ಸ್ಬೋದಾಗಿತ್ತು ಅವ್ರು ಹಾಕ್ಸಿಲ್ಲ, ಪ್ರತಿಯೊಂದ್ರದ್ದು ಡೀಟೇಲ್ಸ್ನ ಕೇಳಿ ತಿಳ್ಕೊಳ್ಳೋಣ. ಬನ್ನಿ ಬ್ರೋ, ನೀವೇ ಹೇಳಿ ನಿಮ್ಮ ಬಾಯಿಂದನೇ. ಏನು ಎಂಟ್ರಿ ನೋಡಿ, ಈ ಗಾಡಿ ಕಾಸ್ಟ್ ಬಂದು ಆನ್ ರೋಡ್ ಆಗಿದ್ದು 346,000 ಆಯಿತು. 344,000 ಆನ್ ರೋಡು. ಟೂ ಇಯರ್ಸ್ ಎಕ್ಸ್ಟ್ರಾ ಇಂಜಿನ್ ವಾರಂಟಿ ತೊಗೊಂಡಿದ್ದೀನಿ. ಸೊ ಅದಕ್ಕೆ 2,000 ಎಕ್ಸ್ಟ್ರಾ ಕೇಳಿದ್ರು, 2,000 ತಗೊಂಡ್ರು. ರಾಯಲ್ ಎನ್ಫೀಲ್ಡ್ ಬೈಕ್. ಸೊ ಆಲ್ರೆಡಿ ಇವಾಗ ಆಲ್ರೆಡಿ ಕಾಸ್ಟ್ 15,000 ಹೈಕ್ ಆಗಿದೆ ಈ ನ್ಯೂ ಇಯರ್ ಇಂದ. ಲಾಸ್ಟ್ ಇಯರ್ ನ್ಯೂ ಇಯರ್ಗೆ ತೊಗೊಂಡಿರೋದ್ರಿಂದ 15,000 ಕಡಿಮೆ. ಆಕ್ಸೆಸರೀಸ್ ಎಲ್ಲ ಎಷ್ಟಾಯ್ತು ಟೋಟಲ್ ಆಗಿ? ಆಕ್ಸೆಸರೀಸ್ ಎಲ್ಲ ಅರೌಂಡ್ 1+ ಆಯಿತು. ಓಕೆ, ಸೊ ಏನೇನು ನಂದು ರೈಡಿಂಗ್ ಗೇರ್ಸ್ ಇನ್ಕ್ಲೂಡ್ ಆಗಿ 1+ ಆಯಿತು. ರೈಡಿಂಗ್ ಗೇರ್ಸ್ ಎಕ್ಸ್ಕ್ಲೂಡ್ ಮಾಡಿ ಗಾಡಿಗೆ ಪ್ಯಾನಿಯರ್ಸ್ ಅದಾದ್ಮೇಲೆ ಏನೇನು ಎಕ್ಸ್ಟ್ರಾ ಆಕ್ಸಿದ್ರೆ? ಅರೌಂಡ್ 75-80 ಆಗಿದೆ. ಓಕೆ, ಏನೇನು ಹಾಕ್ಸಿದ್ರೆ ಅಂತ ಒಂದ್ ಕಡೆಯಿಂದ ಶುರು ಹಚ್ಕೊಂಡ್ಬಿಡಿ. ಗಾಡಿ ಗಾರ್ಡ್ಸ್ ಬಂದು ನಮ್ದು ಮೋಟರ್ ಟಾರ್ಕ್ ಇದೆ ಹಾಕ್ಸಿರೋದು. ಓಕೆ, ಅವ್ರದ್ದು ಗೇಜಸ್ ಅದೆಲ್ಲ ಚೆನ್ನಾಗಿತ್ತು ಅಂತ ಫುಲ್ ಮೋಟರ್ ಟಾರ್ಕ್ ಇದೆ ಎಲ್ಲ. ಓಕೆ, A to Z ಹಾಕ್ಸಿರೋದು. ಆಮೇಲೆ ಮೋಟರ್ ಟಾರ್ಕ್ ಇದು ಇದು ಅಷ್ಟೇ. ಓ, ಇದು ಮೋಟರ್ ಟಾರ್ಕ್. ಮೋಟರ್ ಟಾರ್ಕ್ ಸೂಪರ್ ಸೂಪರ್. ಅದಾದ್ಮೇಲೆ ಹ್ಯಾಂಡ್ ಗಾರ್ಡ್ಸ್ ಬಂದು ಬಾಗ್ ಬಾಸ್ಟರ್ ಕಾಪಿ ಅಂತ ಅಂದಿದ್ದಾರೆ. ಸೊ ಅದೊಂದು ಕಡಿಮೆ ಪ್ರೈಸ್ ಅಲ್ಲಿ ಸಿಕ್ಕಿದೆ, ಸೊ ಅದಕ್ಕೋಸ್ಕರ ಹಾಕಿದ್ದಾರೆ. ವೆಂಚರ್ ಬೈಕ್ ಆಗಿರೋದ್ರಿಂದ ಇದರ ಹೆಡ್ಲೈಟ್ ಅಲ್ಲಿ ಬರೋದು ಲೈಟ್ ಬರೋದು ಒಂಚೂರು ಸಾಲಲ್ಲ. ಓಕೆ, ಸೊ ಅದಕ್ಕೋಸ್ಕರ ಮ್ಯಾಂಡೇಟ್ ಆಗಿ ಒಂದು ಆಕ್ಸ್ ಲೈಟ್ ಹಾಕ್ಸ್ಲೇಬೇಕು ಅಂತ ನಾನು HAG ಹಾಕ್ಸಿರೋದು. ಬೆನ್ಸ್ ಅಡಿಷನ್ ಅಂತಾರೆ ಇದನ್ನ. ಇದು ನನಗೆ ಅರೌಂಡ್ 3.5 ಹಾರ್ನೆಸ್ ವಿತ್ ಹಾರ್ನೆಸ್ ಬಂದಿದ್ದು. ಇದು ಅದರದ ಇನ್ ಬಿಲ್ಟ್. ಇದೊಂದು 3.5 4 ಏನೋ ಆಯ್ತು. ಓಕೆ, ಹೊರಗಡೆ ಸಿಗುತ್ತೆ ಆದ್ರೆ ಅದು ಅಕ್ರಿಲಿಕ್ ಶೀಟ್ಸ್ ತರದು. ಅಕ್ರಿಲಿಕ್ ಶೀಟ್ಸ್ ಕಟ್ ಆದ್ರೆ ಶಾರ್ಪ್ ಎಜಸ್ ಆಗುತ್ತೆ, ಇದೆಲ್ಲ ಅಕ್ರಿಲಿಕ್ ಶೀಟ್ ಅಲ್ಲ. ಸೊ ನನ್ ಕಂಪ್ನಿದೇ ಬರ್ಲಿ ಅಂತ ಕಾಯ್ತಾ ಇದೀನಿ. ಬಂದಿ ಕಂಪ್ನಿ ಬಂದಾದ್ಮೇಲೆ ಈ ವಿಂಡ್ಶೀಲ್ಡ್ ಬರುತ್ತೆ, ಅದೊಂದು ಹಾಕ್ಸ್ಬೇಕಷ್ಟೇ. ಬಾಡಿ ನೋಡ್ತಿದ್ರೆ ಆಗ್ಲೇ ನಾನು ಮೆನ್ಷನ್ ಮಾಡ್ಲಿಲ್ಲ, ಅಷ್ಟೇ ಇವ್ರ ಹತ್ರ ಡಿಸ್ಕಸ್ ಮಾಡ್ತಿದ್ದೆ. ಬಾಡಿ ದೊಡ್ಡದು, ಡ್ಯಾಶ್ ಚಿಕ್ಕದು ಅಂದಂಗೆ ಮುಂದ್ಗಡೆಯಿಂದ ನೋಡ್ದಂಗೆ ಅನ್ಸುತ್ತೆ. ಇಷ್ಟು ಫೀಲ್ ಇರೋವಂಥದ್ದು, ಇಷ್ಟು ಬಲ್ಕಿಯಾಗಿರುವಂಥ ಗಾಡಿ ಇದು ಅಂತ ಅನ್ಸೋದಿಲ್ಲ ಮುಂದ್ಗಡೆಯಿಂದ ನೋಡಿದ್ರೆ. ಹಿಂದ್ಗಡೆಯಿಂದ ನೋಡಿದ್ರೆ, ಸೈಡ್ ವೇಸಿಂದ ನೋಡಿದ್ರೆ ಓಕೆ ಹಿಮಾಲಯನ್ ಅಂತ ಅನ್ಸುತ್ತೆ, ಅದು ನನ್ನ ಪರ್ಸ್ನಲ್ ಒಪಿನಿಯನು. ಮುಂದ್ಗಡೆಯಿಂದ ನೋಡಿದ್ರೆ ಅಷ್ಟೊಂದು ಒಂದು 450 cc ಗಾಡಿ ಅಂತ ನನಗೆ ಅನ್ಸಲ್ಲ. ಹಾರ್ಡ್ ಲಗೇಜ್ ನಾನು ಚೂಸ್ ಮಾಡಿದ ಕಾರಣನೇ ಬಂದು, ಒಂದು ನಾವು ಎಲ್ಲೇ ಹೊರಗಡೆ ಹೋದ್ರು ಒಂದು ಸೇಫ್ಟಿ, ಒಂದು ನಂಬಿಕೆ ಇಟ್ಬಿಟ್ಟು ಗಾಡಿ ನಿಲ್ಲಿಸ್ಬಿಟ್ಟು ಹೋಗ್ಬೋದು. ಸಾಫ್ಟ್ ಲಗೇಜ್ ಆದರೆ ಯಾರು ಬೇಕಾದ್ರೂ ಬಂದು ಜಿಪ್ ತೆಗಿಬೋದು, ಏನು ಬೇಕಾದ್ರೂ ಮಾಡ್ಬೋದು, ಹೇಳೋಕ್ಕಾಗಲ್ಲ. ಸೊ ಇದು ಮೂರು ಬಂದು JB ರೇಸಿಂಗ್ದು ಹಾಕ್ಸಿದ್ದು ನಾನು. ಎಷ್ಟಾಯಿತು? ಇದು ನನ್ನ ಟಾಪ್ ಬಾಕ್ಸ್ ಬಂದು 11 ಏನೋ ಆಯಿತು, ನಂದು ಸೈಡ್ ಪ್ಯಾನಿಯರ್ಸ್ ಬಂದು 34 ಏನೋ ಆಯಿತು. ಇಲ್ಲಿ ಪ್ಲೇಟ್ ಬರುತ್ತೆ. ಓಕೆ, ರಿಸರ್ವ್ ಕ್ಯಾಪ್ ಒಂದು ಹಾಕ್ಸ್ಬೇಕಾಗಿತ್ತು, ಆದರೆ ನಾನು ಹೋಗಿ ಟೈಮ್ಗೆ ಅದು ಡಿಫಾಲ್ಟ್ ಆಗಿಬಿಟ್ಟಿತ್ತು. ಅಂದರೆ ನಟ್ ರೈಟ್ ಸೈಡ್ ಇರೋದು ಲೆಫ್ಟ್ ಸೈಡಿಗೆ ಬಂದ್ಬಿಟ್ಟಿತ್ತು. ಸೊ ಅದಕ್ಕೆ ಒಂದು ಹಾಕ್ಸ್ಲಿಲ್ಲ, ಬ್ರೇಕ್ ಆಯಿಲ್ ಕ್ಯಾಪ್ ಒಂದು ಹಾಕ್ಸಿದ್ದೆ. ಓಕೆ, ಹಿಮಾಲಯನ್ ರಿವ್ಯೂ ಮಾಡಿ ನಿಮ್ಮ ಒಪಿನಿಯನ್ ಕೊಡಿ ಅಂತ ಸಿಕ್ಕಾಪಟ್ಟೆ ಜನ ಕೇಳಿದ್ರಿ. ಅದು ಲಾಂಚ್ ಆದಾಗಂತೂ ನಾನು ಅವಾಗಲೇ ಮಾಡೋಕ್ಕಾಗಲಿಲ್ಲ ರಿವ್ಯೂನ. ಸೊ ಯಾರಾದರೂ ಒಬ್ಬರು ತೊಗೊಳ್ಳಿ, ಸಿಕ್ಕೇ ಸಿಗ್ತಾರೆ, ಅವಾಗ ಮಾಡೋಣ ಅಂತ ಬಿಟ್ಟು ಸುಮ್ಮನಾಗಿದ್ದೆ. ಸೊ ಇದನ್ನೇ ಯಾಕೆ ಮಾಡ್ತಿರೋದು ಅಂದರೆ A to Z ಆಕ್ಸೆಸರೀಸ್ ಆಲ್ಮೋಸ್ಟ್ ಎಲ್ಲದನ್ನ ಹಾಕ್ಸ್ಬೇಕಾಗಿರೋದು ಹಾಕ್ಸ್ಬಿಟ್ಟಿದ್ದಾರೆ. ಸೊ ಇವ್ರ ಎಕ್ಸ್ಪೀರಿಯೆನ್ಸ್ ಏನೋ ಒಂದು, ಆ್ಯಂಡ್ ಯಾರಾದರೂ ಹೊಸದಾಗಿ ತೊಗೊಂಡು ನಾನು ಹಾಕ್ಸ್ತೀನಿ ಟೂರಿಂಗ್ ಮಾಡ್ತೀನಿ ಅಂತಂದರೆ ನಿಮಗೂ ಒಂದು ಐಡಿಯಾ ಬರಬೇಕು ಏನೇನು ಹಾಕ್ಸ್ಬೋದು ಅಂತಂದ್ಬಿಟ್ಟು. ಸೊ ಅದಕ್ಕೋಸ್ಕರ
ಇದನ್ನ ಇವತ್ತು ರಿವ್ಯೂ ಮಾಡಿ ಇವ್ರ ಬಾಯಿಂದ ಕೇಳ್ತಾರೆ. ನಿಮ್ಗೆ ಅಂಡರ್ ಬರ್ಡ್ ಬಾಡಿ ಬರುತ್ತೆ, ಅದು ನಿಮಗೆ ಕಂಪನಿಯಿಂದ ತಗೊಂಡ್ರೆ ನಿಮಗೆ ಅರೌಂಡ್ 10,200 ಇದೆ. ಯಾವ ಲೆವೆಲ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ ನಿಮಗೆ ಈ ಗಾಡಿ ತೊಗೊಂಡ್ಮೇಲೆ? ಗಾಡಿ ಇದು ಪರ್ಸನಲ್ ಆಗಿ ಆಕ್ಸೆಸರೀಸ್ ಬಿಟ್ಟು ಹಾಕಿ ಗಾಡಿ ಇದು. ಗಾಡಿ ಚೆನ್ನಾಗಿದೆ, ಅದೇ ಒಳ್ಳೆ ಬಲ್ಕ್ ಫೀಲ್ ಇದೆ. ಯಾರೂ ಇದನ್ನು ರಾಯಲ್ ಎನ್ಫೀಲ್ಡ್ ಅಂದರೆ ನಂಬೋದೂ ಇಲ್ಲ, ಅದು ಮೇನು. ಬ್ರ್ಯಾಂಡ್ ರೆಪ್ಯುಟೇಷನ್ ಆ ಲೆವೆಲಿಗೆ ಮಾಡಿತ್ತು, ಸ್ವಲ್ಪ ಇವಾಗ ಔಟ್ ಆಫ್ ದ ಬಾಕ್ಸ್ ಏನೋ ಮಾಡಿಬಿಟ್ಟವ್ರೆ, ಆಶ್ಚರ್ಯ ಎಲ್ರಿಗೂ. ಸೊ ಇಷ್ಟು ಯೂಸರ್ ರಿವ್ಯೂ, 700 kilometers ಓಡಿಸಿರೋ ಯೂಸರ್ ಇವರು. ನೆಕ್ಸ್ಟ್ ಇನ್ನು ಲಾಂಗ್ಸ್ ಹೋಗ್ಬೇಕು, ಹೋಗಿ ಅದೇನಿದೆ ನೆಕ್ಸ್ಟ್ ಆದ್ರೆ ಕೆಜಿಕೆ ಒಬ್ರು ಚಾನಲ್ಗೆ ಬಂದ್ಬಿಟ್ಟು ನಿಮ್ಗೆ ರಿವ್ಯೂ ಹೇಳ್ತೀನಿ. ನೆಕ್ಸ್ಟ್ ಪ್ಲಾನ್ ಮಾಡ್ತಾ ಇದೀವಿ ರೈಡ್ಗಳು ಹೋಗೋಣ ಅಂತ ಹೇಳ್ಬಿಟ್ಟು. ಇದಿಷ್ಟು ನಮ್ಮ ಹಿಮಾಲಯನ್ 450 ರಿವ್ಯೂ. ಗಾಡಿ ಎಲ್ಲಿ ನಿಂತಿದೆ, ನಾವು ನೆರಳಿಗೆ ಬಂದು ನಿಂತ್ಕೊಂಡಿದೀವಿ ಅಡ್ಡೆ ಹೊಡ್ಕೊಂಡು ಪಂಚಮುಖಿ ಆಂಜನೇಯ ದೇವಸ್ಥಾನ ಮುಂದ್ಗಡೆ. ಸೊ ಇಲ್ಲಿಂದ ನಮ್ಮ ಪಯಣನ ಮುಂದುವರಿಸ್ತೀವಿ ಆ್ಯಂಡ್ ಈ ವ್ಲಾಗ್ ನಿನ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ವ್ಲಾಗ್ ಇಲ್ಲಿವರೆಗೂ ನೋಡಿಕ್ಕೆ. ವ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿಬಿಡಿ, ಸೊ ಸುಬ್ರು ನೋಡ್ತಾರೆ. ಮರಿದಂಗೆ ಸಬ್ಸ್ಕ್ರೈಬ್ ಆಗಿ ಜಾಯ್ನ್ ಆಗಿ ನಮ್ಮ ಫ್ಯಾಮಿಲಿಗೆ. ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮೆಲ್ಲರಿಗೂ ಸಿಗ್ತೀನಿ ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ಮಾಸ್ಕ್ ಮ್ಯಾನ್. ಸೊ ಥ್ಯಾಂಕ್ ಯು ಸೋ ಮಚ್ ಬ್ರೋ, ನಿಮ್ಮ ಗಾಡಿಯನ್ನು ನಮಗೆ ರಿವ್ಯೂ ಮಾಡಿದ್ದಕ್ಕೆ, ಮಾಡಲು ಕೊಟ್ಟಿದ್ದಕ್ಕೆ, ನಮ್ಮ ಚಾನಲಲ್ಲಿ ಫೀಚರ್ ಮಾಡಿದ್ದಕ್ಕೆ. ಸೊ ನೀವು ಕೂಡ ಮಾಡ್ಬೋದು, ನಿಮ್ಮ ಗಾಡಿ ಕಾರು ಯಾವ್ದಾರು ಆಗಿರ್ಬೋದು ಇದ್ರೆ ನನಗೆ ಮೇಲ್ ಮಾಡಿ, ಮೇಲ್ ಐ ಡಿ ಎಲ್ಲ ಡಿಸ್ಕ್ರಿಪ್ಷನ್ ಇರುತ್ತೆ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ, ಬಾಯ್ ಟೇಕ್ ಕೇರ್. ಅಲ್ಲಿ ಜಾಗ ಉಂಟು ಈ ಊರಾಗ್ಲ ಗಾಡಿ ನಿಲ್ಸಕ್ಕೆ. ಹೋಟಲ್ ಪರಿಮಳ.